जल्ली 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 पोपर। आमेले आमेले गुड। हेलो नमस्कार, वेलकम टू मै चैनल अनुभवीलर्स। गुड मॉर्निंग एल्लरू, हेगिदीरा? नान चेन्नागिदीनि, नीवु चेन्नागिर्तीरा अंदुकोंडु नानु इवत्तु बेळग्गेने, सोमवार अल्वा, नानु यावागलू हेळिदागे इवत्तु स्पेशल पूजे इरुत्ते। सोमवार मत्ते गुरुवार शुक्रवार एल्ल नावु स्पेशल आगि पूजे माड्तीवि, देवरिगे एडे माड्तीवि, दिन एनु एडे माडल्ल अंत हेळिबिट्टु नानु निमगे साकष्टु वीडियोदल्लि तिळिसिदीनि। ಹಾಗೆ ನಾನು ಈ ವಿಡಿಯೋದಲ್ಲೂ ಸಹ ನಿಮಗೆ ತಿಳಿಸ್ತಾ ಇದ್ದೀನಿ। ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ। ನಾನಿವತ್ತು ಸ್ವಲ್ಪ ಗ್ರೋಸರಿ ಶಾಪಿಂಗನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ। ನನ್ನ ಮಗಳು ಹೇಗೆ ಗ್ರೋಸರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದಾಳೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿ, ಸಪೋರ್ಟ್ ಮಾಡಿ। ನನ್ನ ಮಗಳಿಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಫ್ರೆಂಡ್ಸ್। ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಬನ್ನಿ ಹೇಗಿರುತ್ತೆ ಅಂತೇಳ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ। ಇಲ್ಲೋಡ್ರಿ, ನಾನು ಫಸ್ಟ್ ಟೈಮ್ ರವೆ ದೋಸೆ ಹಾಕಿದ್ದೀನಿ, ಈ ಥರ ಬಂದಿದೆ ನೋಡಿರಿ। ಬ್ಯಾಟರು ಈ ಥರ ರೆಡಿ ಮಾಡ್ಕೊಂಡಿದ್ದೆ, ಈ ಡೆವೆಲಿಗೆ ಲೋಡ್ದಲ್ಲಿ ಹಾಕ್ತಾಯಿದ್ದೀನಿ ನಾನು। ಸ್ಪೂನಲ್ಲಿ ಹಾಕಿ ನೋಡಿದೆ, ಅದೆಲ್ಲ ಟುಸ್ ಪಟಾಕಿ ಆಗೋಯಿತು, ಹಾಗಾಗಿ ನೋಡಿ ನೋಡಿರಿ ಲೋಟದಲ್ಲಿ ಈ ಥರ ಶೇಪ್ ಕೊಟ್ಟಿದ್ದೀನಿ। ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗಿದೆ, ನಂದಾಗಿದೆ ಅಡಿಗೆ ಟಿಫಿನ್ನು, ನಮ್ಮ ಮನೆಯವ್ರಿಗೆ ನನ್ನ ಮಗಳಿಗೆ ರೆಡಿ ಮಾಡೋಕತ್ತೀನಿ ನೋಡಿರಿ। ಕಲರ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದ್ದಾವೆ, ಟೇಸ್ಟು ಸಹ ತುಂಬ ಚೆನ್ನಾಗಿ ಬಂದಿದ್ದಾವೆ, ಸೂಪರ್ ಇದ್ದಾವೆ। ಬಟ್ ಶೇಪ್ ಮಾತ್ರ ನಾವು ರುಬ್ಬಿ ಮಾಡ್ತೀವಲ್ಲ ಆ ಥರ ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ, ನಾನು ಎಷ್ಟೊಂದು ಟ್ರೈ ಮಾಡಿದೆ ಸರಿಯಾಗಿ ಶೇಪ್ ಹಾಕೋದಕ್ಕೆ ಬರ್ತಾ ಇಲ್ಲ, ಈ ಥರ ಬಂದಿದೆ ನೋಡಿರಿ। ಅಂದರೆ ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿದ್ದಾವೆ। ಇದಕ್ಕೆ ಕಾಂಬಿನೇಷನ್ ಇದು ನೋಡಿರಿ, ನಾನು ತುಪ್ಪದ ಹೀರೆಕಾಯಿನ ಈ ಥರ ಕಡಲೆ ಶೇಂಗಾ ಬೀಜ ರುಬ್ಬಿಬಿಟ್ಟು ಈ ಥರ ಪಲ್ಯ ಮಾಡಿಟ್ಟೀನಿ, ಸ್ವಲ್ಪ ತಿಕ್ಕಾಗಿರುತ್ತೆ ಅಂತ ಹೇಳ್ಬಿಟ್ಟು। ಚಪಾತಿಗಾದರೆ ಸುಮ್ಮನೆ ಒಗ್ಗರಣೆ ಕೊಟ್ಟಿದ್ರೆ ಚೆನ್ನಾಗಿರೋದು, ದೋಸೆಗಲ್ವ ಸ್ವಲ್ಪ ಆ ಥರ ದೋಸೆಗೆ ಅಂಟ್ಕೊಳ್ಳೋ ಥರ ಇದ್ದರೆ ಚೆನ್ನಾಗಿರುತ್ತೆ। ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದ್ದಾವೆ ಫ್ರೆಂಡ್ಸ್ ದೋಸೆ, ನಾನು ಫಸ್ಟ್ ಟೈಮ್ ಮಾಡೋಕ್ಕತ್ತೀನಲ್ಲ, ಇನ್ನೂ ಅಷ್ಟು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನನಗೆ ಎಲ್ಲ ಎಷ್ಟೆಷ್ಟು ರುಬ್ಬಿ ಹಾಕ್ಕೋಬೇಕು ಏನು ಅಂತೇಳ್ಬಿಟ್ಟು, ಸೊ ಹಾಗಾಗಿ ಅಂಟಾಕ್ಕತ್ತವ ಅಷ್ಟೇ, ಅಷ್ಟು ಬಿಟ್ಟರೆ ಏನೂ ಇಲ್ಲ। ಫಸ್ಟ್ನೇ ದೋಸೆ ತೋರಿಸಿದ್ನಲ್ಲ ಎಷ್ಟು ಚೆನ್ನಾಗಾಗಿದ್ದು, ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಮತ್ತೊಮ್ಮೆ ತೋರಿಸ್ತೀನಿ ನೋಡಿರಿ ನಿಮಗೆ। ಇಲ್ಲಿ ನೋಡಿರಿ ಎಷ್ಟು ಚೆಂದ ಬಂದಿದೆ ಅಂತೇಳಿ, ಹಿಂಗೆ ಗಂಟಾಕಿರೇನಾ ಕೇಳಿದ್ರೆ ಮತ್ತೆ ಇನ್ನೊಂದು ಸೈಡಿ ಬರ್ತದ ಅಂತ ಬಿಚ್ಚಿದೆ ಬಿಲ್ಲಮ್ಮ, ಅದು ಹಂಗೆ ಇರಲಿ ತಡಿ, ನೋಡಕ್ಕೆ ಬರ್ತದೆ। ನೀನು ಸುಮ್ಮನೆ ಇದ್ದಲ್ಲ, ಮತ್ತೆ ನಾನು ತಗೊಂಬರ್ತೀನಿ ಅಂತ ಸುಮ್ಮನೆ, ಅದು ಅದೇ ಇತ್ತಲ್ಲ ಮಾಲ್ನೇಕ್ ಅಂತ ತರ್ಬೋದಿತ್ತು। ಚೆಲ್ಲದ್ ಬೇಡಮ್ಮ, ಹಂಗೆ ಇರಲಿ, ಇನ್ನೇನು ಹಸಿ ನಮ್ಮ ಬರೋ ಟೈಮ್ ಆಗೈತೆ, ನೋಡು ಒಂದೊಂದೆ ನೋಡು ತೆಗೆದು ತೆಗೆದು ಏನೇನು ಇದಾವಂತ ಲೇಸು, ಹ್ಞೂ ಅದಕ್ಕೆ ಹಂಗೆ ಇಡಮ್ಮ ಅಂತ ಹೇಳೀನಿ। ದೊಡ್ಡ ಸೊಳ್ಳೆ ಐತೆ ನೋಡಲ್ಗ ನಿನ್ನ ಕಾಲ ಹತ್ರ, ಹ್ಞೂ ಬಸಳ್ಣಿ ಡ್ಯಾನ್ಸ್ ಮ್ಯಾಲ ಹಾಕಿತಾಕೀಗ ಅದನ್ನೇ ನೋಡಿದೆ ಮೋಡಿ ತಗಿ, ಏನೇನು ತಂದಿ? ಬಿಸ್ಕೆಟು ಅಕ್ಕ ಬರೇ ಒಳಗಳ ತಿಂದು ಮ್ಯಾಗಳ ಬಿಸಾಕ್ತಾಳೆ, ಕೊಡಬಾರದು ಕೊಡಿಸ್ಬಾರ್ದು ಆಕೆಗೆ ಸೋಪ ಪಿಯಾ ಸೋಪು ಪೀಡ ಸೋಪು ಅವನ್ ತಗೊಂಡು ಹೋಗ್ಲಿಲ್ಲಲ್ಲ ಮತ್ತೆ ಶಾಂಪುಗಳು ನೆಮಪಿಲ್ಲ ನೆಮಪು ಇವನ್ನೇ ತರದ್ ಬೇಕಿದ್ದಿಲ್ಲ ಅವನ್ನೇ ಹಾಕ್ಯಂತಿದ್ದೆ ಹೆಂಗು ಮತ್ತಂದ್ರು ನಿನ್ನೇನು ಮಾಡ್ತಿ ಏನು ಯೂಸ್ ಎರಡು ಬಿಲ್ ಇದಾವಲ್ಲ ನೋಡು ನಾನು ಆಮೇಲೆ ಇವನ್ನೆಲ್ಲ ನೋಡ್ತೀನಿ ಹಾಕಿ ತೆಗಿತಾಳೆ ಅಂತ ಹಾಕಿದ್ ಮುಗಿಲ್ ಫಸ್ಟು ಯಾರ್ದ ಬೇರೆಯವ್ರದ್ದು ಹಾಕಿರ್ತಾರೆ ಲೇಸು ನೋಡಮ್ಮ ಲೋಷನ್ ತಂದೇನಾ ಇವೇ ಭಾಳ ಕಾಸ್ಟ್ಲಿ ಮತ್ತು ಲೋಷನ್ಗಳು 100 ರೂಪಾಯಿ ಹತ್ತತ್ರಕ್ಕೆ ಇರ್ತಾವಲ್ಲ ಹ್ಞೂ ಇಲ್ಲಿ ಯಾವ್ದು ತಂದಿರ ಅಪ್ಪಾಜಿದು ಹ್ಞೂ
ಎರಡು ಫಸ್ಟ್ ಇಂತವೆ ಮತ್ತೆ ನಾವು ತರ್ತೋ ದೇರ್ ಫಾಲ್ ಕೇರೆ ಈ ಸರಿ ಆಂಟಿ ಡ್ಯಾಂಡ್ರಫ್ ತಂದೆ ಪಿಸ್ತಾ ಮಾಡು ಡ್ಯಾನ್ಸ್ ಮಾಡಂಗ ಆಗೈತೆ ನಿನಗೆ ಬಸಣ್ಣಿ ಬಾ ಎದ್ದೇಳು ಮಾಡು ಎದ್ದೇಳು ನೀನು ಮೋಸ ಮಾಡಂಗಿಲ್ಲೋಡ ಹಾಲು ಕುಡಿದು ತಿನ್ನುವಂತೆ ಎಲ್ಲನ ಮೆಮ್ಮಿ ಕೊಬ್ಬರಿ ಎಣ್ಣೆ ಕಾಸ್ಕೇಣಕಂತಮ್ಮ ಸ್ವಲ್ಪ ಇದು ನನಗೆ ಇಟ್ಕತೀನಿ ಅದನ್ನೇ ಬಳಸ್ಕಂತೀನಿ ಎಣ್ಣೆಮ್ಮ ಕಾಸ್ಕೇಬೇಕಲ್ಲ ಕರಿಬೇವು ಕಳಂಜಿ ಬೀಜ ಎಲ್ಲ ಹಾಕಿ ತೆಪ್ಪಿಗೊಂದು ನನಗೊಂದು ಸೋಪ್ ತಂದಿರೇನಾ ಇನ್ನ ಇದೋ ನೋಡು ಪಿಯರ್ಸ್ ಬಾಕ್ಸ್ ಇಲ್ಲೇನಿ ಸರಿ ಬೈಟು ಇಲ್ಲ ನನಗೆ ತಂದಿರೇನೆ ಮೀರಾ ಡವ್ ಎಷ್ಟು ತಂದಿರಿ ನಾಲ್ಕು ಬಿಸ್ಕೆಟು ಲೇಸು ಪಿಸ್ತಾ ನಿಂದು ಯಾವುದಿದು ಶಾಂಪಾ ಹ್ಞೂ ಶಾಂಪು ಲೋಷನ್ನು ಕ್ರೀಮ್ ತಂದಿರಾ ಕ್ರೀಮ್ ಇನ್ನೂ ಸ್ವಲ್ಪ ಇತ್ತು ನಾನು ಸುಮ್ಮನೆ ಹೇಳಿದೆ ತಿರು ನಿಮ್ಮ ಅಪ್ಪಗೊಂದು ಆರ ಹೇಳ್ಬೇಕು ತಗೊಂಬ ಇನ್ನೂ ಸ್ವಲ್ಪ ಐತೆ ಲೋಷನ್ನೇ ನಿಮ್ಮ ಅಪ್ಪಾಜಿಗೆ ಎಷ್ಟು ದಿನಲಸ ಹೇಳಿದೆ ಇವಾಗ ಬಂತು ಅದು ಕಾಲ ಯಾರು ಇವರ ಜಲ್ಲಿ ಇವ್ ನಿನ್ನ ಪಿ ಏನು ಫ್ರೀ ಕೊಟ್ಬಿಟ್ಟಾರೇನು ಹ್ಞೂ ಎರಡು ಕೊಟ್ಟಾರಾ ಯಾವಾಗಲೂ ಎರಡು ಚಾಕ್ಲೇಟ್ ಫ್ರೀ ಇಸ್ಕೊಂಬರ್ತೀಯಲ್ಲ ಅನ್ನ ಕೊಡ್ತಾರೆ ಏನಲ್ಲಿ ಬಂದು ಇದ್ರವು ಇದೇ ಐತಲ್ಲಪ್ಪ 500 ರೂಪಾಯಿ ಇಷ್ಟಕ್ಕೆ ಮತ್ತೆ 1100 ಆಗೋದೇನು ದೊಡ್ಡದು 500 ರೂಪಾಯಿ ಐತಿ ಇದು ಅದೇ ಮತ್ತೆ 1320 ರೂಪಾಯಿ ಆಗೋದೇನು ಇಷ್ಟು ದೊಡ್ಡದು ಇಲ್ಲೇ ಕಡೆಯಲ್ಲೇ 500 ರೂಪಾಯಿ ಲೆಕ್ಕ ಐತೆ ಕಡಲೆ ತಂದ್ರೆ ಎಷ್ಟು 1/2 ಕೆಜಿ ತಂದಿರಿ ನಮ್ಮ ಹ್ಞೂ ಖಾಲಿ ಕವರ ಎಣ್ಣೆ ಇವೆಲ್ಲ ಬಳಸ್ಕೊಳವೆ ಇದೊಂದೇ ಇನ್ನೊಂದೆರಡು ದಿನ ಬಿಟ್ಟು ಬಳಸ್ಕೊಳೋಣ ಅದು ಐತಿನ್ನ ಸ್ವಲ್ಪ ಇದು ಬಳಸ್ಕೊಬೇಕಮ್ಮ ಖಾಲಿ ನಿಮ್ಮ ಪೆಪ್ಪಿ ಹೆಂಗಿದ್ರು ತಂದು ಕೊಡಲ್ಲ ಅಂತ ನಾನು ಇದು ನಾಳೆಗೆ ಬಳಸ್ಕೊಂಬಿಡ್ಬೇಕು ಇವಿಷ್ಟೂ ಒಂದು ಕಡೆ ಗಿಡವು ಇವೆಲ್ಲ ನಿನ್ನವು ಅದು ಮೆಮ್ಮಿದೆ ಎಣ್ಣೆ ಕಾಸ್ಕೊಳಕಮ್ಮ ಹೌದೇನು ಆ ಕಡೆ ಇಡ್ಬೇಕಿತ್ತು ಏನು ಚುಡ್ತತೆ ಇದೆ 70 ರೂಪಾಯಿ ನೋವು ನಮ್ಮ ಇನ್ನೊಂದು ಇನ್ನೊಂದು ತಡಕ್ಕೈತೆ ಸುಮ್ಮನೆ ಮುಂಚೆಗೆ ಕಾಸು ಇಟ್ಕೊಳೋದು ಶಾಮ್ ಬಚ್ಚಲ ಹತ್ತಿಡ್ತೀನಿ ಹಾಲು ತಾಂಬರ್ಲ ಹ್ಞೂ ಇವನ್ನೆಲ್ಲ ಎತ್ತಿಡ್ತೀನಿ ಸೊಳ್ಳೆ ಹಂಗೆ ನೋಡ್ಕೊಳಮ್ಮ ದೊಡ್ಡದು ಓಡಾಡ್ತಿತ್ತು ಇಲ್ಲ ತರಲ ಹಾಲು ಕುಡಿತೀರಾ ಹ್ಞೂ ಮುಗೀತಾ ಗ್ರೋಸರಿ ತಣ್ಣಗೆ ಮಾಡಿದ್ದಿಲ್ಲ ನಾನು ಬಿಸಿಗೆ ಇದ್ದು ಬೆಳಿಗ್ಗೆ ಕೂಡ ತಾಂಬರ್ಲೇನಮ್ಮ ಹಾಲು ನಿನಗೆ 5 ಅವಧಕ್ಕೆ ಕೇಳಿದ್ದು ತರಲೇನಮ್ಮ ಚಿನ್ನು ಜಲ್ಲಿ 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 ಹ್ಞೂ ಪೋಪರ್ ಆಮೇಲೆ ಆಮೇಲೆ ಗೋಡಂಬಿ 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 ಚಿಪ್ಸು ಅಲ್ಲೋಡ ಹಾಡು ಬಂದು ಚೆನ್ನಾಗೈತಿ ಇದು ಹಾಡು ನೋಡ್ತಾ ಇರ ಹಾಲು ತಗೊಂಬರ್ತೀನಿ ಹ್ಞೂ ಫ್ರೀ ಚಾಕ್ಲೇಟ್ ಇಲ್ಲಿ ನೋಡ್ರಿ ನಾನು ಒಂದಷ್ಟು ಬಾದಾಮಿಯನ್ನು ನೆನೆ ಹಾಕಿದ್ದೀನಿ ಒಂದು 4 ದ್ರಾಕ್ಷಿಯನ್ನು ನೆನೆ ಹಾಕ್ಕೊಂಡಿದ್ದೀನಿ ಎಲ್ಲ ಡ್ರೈ ಇರೋದು ಮತ್ತು ಒಂದು 1/2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ ಇದು ನನ್ನ ಮಾರ್ನಿಂಗ್ ರೊಟೀನು
ದಿನ ಇದನ್ನ ನಾವು ಬೆಳಗ್ಗೆ ತಪ್ಪಿದ್ರೆ ಸಾಯಂಕಾಲ ಇಲ್ಲ ಸಾಯಂಕಾಲ ತಪ್ಪಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ತಿಂತೀವಿ ಬಟ್ ಮೆಂತ್ಯ ಕಾಳನ್ನು ಮಾತ್ರ ವಾರಕ್ಕೆ ಒಂದು ಸರಿ ಇಲ್ಲ ವಾರಕ್ಕೆ ಎರಡು ಸರಿ ಮಾತ್ರ ತಿಂತೀವಿ ಯಾಕಪ್ಪ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ತಿನ್ನೋದ್ರಿಂದ ಹಾಗಾಗಿ ನಾನು ವಾರಕ್ಕೊಂದು ಸರಿ ಎರಡು ಸರಿ ತಿಂತೀನಿ ನೋಡಿದ್ರಲ್ಲ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ದಯವಿಟ್ಟು ಲೈಕ್ ಮಾಡಿ ದಯವಿಟ್ಟು ನನಗೆ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿಸಿ ನಾನು ಯಾವಾಗಲೂ ಹೇಳ್ದಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವೀಡಿಯೋಸ್ ನೋಡಿ ಹೊಸದಾಗಿ ನೋಡ್ತಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಬೈ ಬೈ ಟೇಕ್ ಕೇರ್